ಕಂದಾಯ ಸಚಿವರು ಆ ಕಡೆ ಗಮನ ಕೊಟ್ಟಂಗೆ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳಾದ್ರೂ ಈಗ ಸಂಬಂಧಪಟ್ಟ ಒಂದು ಸಭೆ ಮಾಡಬೇಕು. ಯಾಕೆಂದ್ರೆ 165 ತಾಲೂಕುಗಳಲ್ಲಿ ಹಿಂದೆಂದೂ ಕಂಡಿರುವಂತಹ ಭೀಕರವಾದ ಬರ ಪರಿಸ್ಥಿತಿ ಇದೆ. ಈ ಗ್ರಾಮೀಣಾಭಿವೃದ್ಧಿ ಸಚಿವರು ತಮ್ಮ ಇತಿಮಿತಿಯಲ್ಲಿ ಒಂದು ಸಭೆ ಮಾಡಿ ಅವರ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರಗತಿ ಪರಿಶೀಲನೆ ಮಾಡಿದರೆ ಅದರಲ್ಲಿ ಕಣ್ಣಿಗೆ ಬಂದಿರೋ ತರ ಸುಮಾರು 600-700 ಜನವಸತಿ ಪ್ರದೇಶಗಳಿಗೆ ಟ್ಯಾಂಕರ್ ಮೂಲಕ ಕುಡಿಯೋ ನೀರು ಕೊಡ್ತಾ ಇದ್ದಾರೆ. ಇದು ಇನ್ನ ಬೇಸಿಗೆ ಆರಂಭ. ಈ ಸರಿ ಬಿಸಿಲು ನೋಡಿದ್ರೆ ಆಗ್ಲೇ ಬಹಳ ಈ ಸರಿ ಗಂಭೀರ ಪರಿಸ್ಥಿತಿಗೆ ಹೋಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ 600-700 ಜನವಸತಿ ಪ್ರದೇಶ 1000 ಚಿಲ್ಲರೆ 2000 ಹತ್ತತ್ರ ಮುಟ್ಟುವಂತ ಎಲ್ಲ ಆತಂಕ ಪರಿಸ್ಥಿತಿ ಇದೆ. ಆಮೇಲೆ ಎಲ್ಲ ಕಡೆ ಜಾನುವಾರುಗಳ ಮೇವಿನ ಕೊರತೆ ಕಾಣಿಸ್ಕೊತಾ ಇದೆ. ಇಂಥದ್ದನ್ನ ಕಂದಾಯ ಇಲಾಖೆ ಹ್ಯಾಂಗ್ ಸರಿಯಾಗಿ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಕ್ರಮ ತಗೋಬೇಕು. ಮುಖ್ಯಮಂತ್ರಿಗಳು ತಕ್ಷಣ ಇದಕ್ಕೆ ಒಂದು ಸಭೆ ಕರೆದ್ಬಿಟ್ಟು ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಗಳ ಸಭೆ ಕರೆದ್ಬಿಟ್ಟು ಆಯಾ ಜಿಲ್ಲೆಗಳಲ್ಲಿ ಏನೇನು ಪರಿಸ್ಥಿತಿ ಇದೆ, ಇಷ್ಟು ದಿನ ಎಲೆಕ್ಷನ್ ಇತ್ತು, ಏನೇನೋ 108 ಕಾರಣಗಳು ಹೇಳ್ತಾ ಇದ್ರು, ಇನ್ನ ಇಂಥ ಕಾರಣಗಳನ್ನು ದಯವಿಟ್ಟು ಹೇಳ್ಬಿಡಿ, ಆ ಎಲ್ಲ ಕ್ರಮಗಳನ್ನ ಬೇಗ ತಗೊಳ್ಳಿ ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಎಸ್, ಇನ್ನೊಂದು ಮುಖ್ಯವಾದಂತಹ ವಿಚಾರ ಮಾತಾಡ್ಬೋದು. ಸಚಿವ ಸಂಪುಟ ಸಭೆ ಇವತ್ತು ಈಗ ಸಂಜೆ ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಎರಡು ಬಹಳ ಉತ್ತಮವಾದಂತಹ ನಿರ್ಣಯಗಳನ್ನು ತಗೊಂಡಿದ್ದಾರೆ. ಅದು ಒಂದು ಇಡೀ ರಾಜ್ಯ ನಿಜವಾಗ್ಲೂ ಕೂಡ ಪ್ರೀತಿ ಮತ್ತೆ ಸಮಾಧಾನದಿಂದ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸುವಂತ ಒಂದು ವಿಚಾರ. ಆ ಬೈಕ್ ನಮ್ಮ ಇನ್ಸ್ಪೆಕ್ಟರ್ನ ಸಬ್ ಇನ್ಸ್ಪೆಕ್ಟರ್ನ ಮರ್ಡರ್ ಮಾಡ್ಬಿಟ್ಟಿದ್ರು ಜಗದೀಶ್ ಅಂತ. ಹೌದು, ಅವರ ಪತ್ನಿಗೆ ಅನುಕಂಪದ ಆಧಾರದ ಮೇಲೆ ಸಬ್ ರಿಜಿಸ್ಟ್ರಾರ್ ಹುದ್ದೆ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡೋರಿಗೆ ಇದು ಬೆಂತಟ್ಟುವಂತ ವಿಚಾರ. ಆಮೇಲೆ ಗೋವಿ ನಿಗಮ ಸ್ಥಾಪನೆಗೂ ಕೂಡ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಕೊಡ್ತಾ ಇದೆ. 300 ಅಂತ ಸಿಗುತ್ತೆ. ಈ ಅಕ್ರಮವಾಗೆಲ್ಲ ಬೋಟಿಗೆ ಬಂದಿದ್ರಲ್ಲ ನೀವು, ಅಕ್ರಮ ಅಲ್ಲ ಸರ್, ಅದೇನೋ ಒಂದು ರಿಜಿಸ್ಟ್ರೇಷನ್ ಅದಿದ್ರೆ ಪ್ರಾಬ್ಲಮ್ ಆಗಿ ಏನೋ ಒಂದು ಐಡಿಯಾದಕ್ಕೊಂದು ದಾರಿ ಮಾಡ್ಬಿಟ್ಟು ಇಂಡಿಯಾಕ್ಕೆ ಅಕ್ರಮ ಬೋಟ್ ಇಟ್ಕೊಂಡಿದ್ರಲ್ಲ, ಅಕ್ರಮ ಅಂತ ಹೇಳ್ಬೇಕು. ಇಂಡಿಯಾಕ್ಕೆ ಬೋಟ್ ಇಟ್ಕೊಂಡಿದ್ರಲ್ಲ ಅಕ್ರಮ ಮಾಡಿಲ್ಲ, ಅಕ್ರಮ ಮಾಡ್ತಾ ಇದ್ದಾರೆ. 20 ಜೈಲ್ಗಳಿಗೆ CCTV ಹಾಕಕ್ಕೆಲ್ಲ ಒಂದು 17 ಕೋಟಿ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ABC ವರ್ಗದ ಸಿಬ್ಬಂದಿಗಳು ಮಾತ್ರ ಇದುವರೆಗೆ ಆಸ್ತಿ ವಿವರ ಕೊಡ್ಬೇಕಾಗಿತ್ತು. ಈಗ ಡಿ ವರ್ಗದ ನೌಕರರು ಕೂಡ ಆಸ್ತಿ ವಿವರವನ್ನ ಕಡ್ಡಾಯ ಮಾಡಿ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಮಾಡ್ಕೊಂಡಿದ್ದವರೆಲ್ಲ ಈಗ ಹೆಂಗ್ ಲೆಕ್ಕ ಗೊತ್ತಿರೋ ನೋಡಿ. ಸಚಿವ ಸಂಪುಟ ಸಭೆ ಒಂದು ಅರ್ಥದಲ್ಲಿ ಒಂದಷ್ಟು ಒಳ್ಳೆ ವಿಚಾರಗಳಂತ ನಿಮ್ಮವರಿಗೆ ಖುಷಿ ತಂದುಕೊಟ್ಟಿದೆ. ಥ್ಯಾಂಕ್ ಯು. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಾಳೆ ಚುನಾವಣೆಯ ಫಲಿತಾಂಶ ಇದೆ, ಬೆಳಿಗ್ಗೆಯಿಂದಲೇ ಜೊತೆ ಆಗೋಣ. ಧನ್ಯವಾದ ಇವತ್ತಿಗೆ ಸಭೆಯಾಗಿದೆ. ಇವತ್ತಿನ ಸುದ್ದಿ ಮಲ್ಲ ಪ್ರಕಾಶ ನೇರ ದೀಕ್ಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ.